जय जय चामुंडे चंडेश्वरी चंडायुधे दांडव प्रिय कुंडलीभूत दिंगनाग मंडलीभूत गड्डस्थले समस्त जगदंड संहारकारिणी परे अनंतानंत रूपे ಅವಳ ರೂಪ ಬಹುರೂಪ ಇದು ಬಹುರೂಪಿ ಕಾರ್ಯಕ್ರಮ ಯಾರ ರೂಪ ಬಹುರೂಪ ಅಂತ ಕೇಳಿದ್ರೆ ಅಮ್ಮನದು ಮಾತ್ರ ಬಹುರೂಪ ಅವಳು ಕೇವಲ ತಾಯಿಯಾಗಿ ಅಲ್ಲ ಜಗತ್ತಿನ ತಂದೆಯಾಗಿಯೂ ಅವಳೇ ಇರುವುದು ತಂದೆ ನೀನು ತಾಯಿ ನೀನು ಬಂಧು ನೀನು ನನಗೆ ನೀನಲ್ಲದೆ ಮತ್ತಾರೂ ಇಲ್ಲ ಇದು ಒಬ್ಬ ದಾರ್ಶನಿಕರು ಹೇಳಿದ ಮಾತಿದು ಮೈಸೂರಿನ ನನ್ನ ಬಂಧುಗಳೇ ಅಂತ ಹೇಳಬೇಕು ಯಾಕೆಂದ್ರೆ ನನ್ನದು ಮೈಸೂರು ಜಿಲ್ಲೆ ಒಂದು ಕಾಲಕ್ಕೆ ಮೈಸೂರು ರಾಜ್ಯ ಅಂತ ನಕಾಶೆಯಲ್ಲಿ ಇತ್ತು ಈಗ ನಾವು ಕರ್ನಾಟಕ ಸಮಗ್ರವಾಗಿ ಅಂತ ಅಂದುಕೊಳ್ತಾ ಇದ್ದೇವೆ ಈ ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ನನ್ನವರೇ ನೀವು ನನ್ನವರೇ ಯಾಕೆಂತಂದ್ರೆ ಇಂಚು ಪಟ್ಟಿಯ ಹಚ್ಚಿ ನಾಡಿನುದ್ದ ಕಲಗಳ ಅಳಿಯುವುದು ಬೇಡ ತಮ್ಮ ಇದು ನಮ್ಮ ಕವಿವಾಣಿ ದೂರದ ಸಮುದ್ರ ತೀರದಿಂದ ಇಲ್ಲಿಗೆ ಬಂದ ಕಾರಣ ಏನು ಅಂತಂದ್ರೆ ನಮ್ಮ ತಾಯಿಯ ಆಶೀರ್ವಾದ ಇದೆ ನಿಮಗೆ ಆಶ್ಚರ್ಯ ಆಗಬಹುದು ಮೈಸೂರಿಗೆ ನನಗೆ ಏನು ಸಂಬಂಧ ಅಂತ ಕೇಳಿದ್ರೆ ಇಲ್ಲಿ ಇದ್ದ ಅನೇಕರು ನನಗೆ ಪಾಠ ಮಾಡಿದ ಡಾಕ್ಟರ್ ಕಾಳೇಗೌಡ ನಾಗವಾರ ಅವರು ನನ್ನ ಮೇಷ್ಟು ಹಾಗಾಗಿ ಇಲ್ಲಿಗೆ ಬಂದಾಗೆಲ್ಲ ಅವರ ಗುರುವಿನ ಸ್ಮರಣೆ ಆಗ್ತದೆ ನನಗೆ ಈ ಹೊತ್ತು ಬಹುರೂಪಿ ಒಂದು ಅದ್ಭುತವಾದ ರಂಗೋತ್ಸವದ ಉದ್ಘಾಟನೆಯ ಪುಣ್ಯ ಕೆಲಸವನ್ನು ನನ್ನ ಕೈಯಿಂದ ಮಾಡಿಸಿದ್ದಾರೆ ಇದು ಆ ತಾಯಿ ಕೊಟ್ಟ ಪ್ರಸಾದ ಅಂತ ನಾನು ಸ್ವೀಕರಿಸಿ ಮಾಡಿದ್ದೇನೆ ತಾಯಿ ದೇವರೆಂದು ವೇದ ಬಾಯಿ ಬಿಟ್ಟು ಹೇಳುತ್ತಿರುವುದು ಅಲ್ವೇ ಮನೆಯ ಮೊದಲ ಪಾಠಶಾಲೆ ಜನನಿತಾನೆ ಮೊದಲ ಗುರು ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಇದು ಶತವಾರ ಸತ್ಯ ಶತವಾರ ಸತ್ಯ ನಮಗೆ ಎಷ್ಟೆಲ್ಲ ಹೇಳ್ಕೊಟ್ಟಿದ್ದಾರೆ ತಾಯಿಗಿಂತ ಬಂಧು ಇಲ್ಲ ಉಪ್ಪಿಗಿಂತ ರುಚಿ ಇಲ್ಲ ಇದು ಹೌದಲ್ವಾ ಆದ್ರೆ ಆಧುನಿಕ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂತಂದ್ರೆ ನಾನೊಂದು ತೀರ ನೀನೊಂದು ತೀರ ಅಪ್ಪ ಒಂದು ಕಡೆಗೆ ಅಮ್ಮ ಒಂದು ಕಡೆಗೆ ಮಕ್ಕಳಿನ್ನೆಲ್ಲ ಏ ದೇವರೇ ಆ ತಾಯಂದಿರು ಮಕ್ಕಳಿಗಾಗಿ ಮಾಡುವ ತ್ಯಾಗವನ್ನ ಗ್ರಹಿಸಿದರೆ ಇದಕ್ಕಿಂತ ದೊಡ್ಡ ದೇವರು ಎಲ್ಲಿದೆ ನಮ್ಮ ಪ್ರಾಚೀನರು ಋಷಿಮುನಿಗಳು ಇದನ್ನೇ ಕಂಡು ಹೇಳಿದ್ದು ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ಅಮ್ಮ ನೀನು ತಾಯಿಯಾಗಿ ಎಲ್ಲವರಲ್ಲೂ ಇದ್ದೀಯಂತ ಅದೇ ಬಹುರೂಪ ನಮಗೆ ನೋಡ್ಲಿಕ್ಕೆ ಮೇಲ್ನೋಟಕ್ಕೆ ಗಂಡು ಅಂತ ಅನಿಸ್ತದೆ ನಮಗೆ ನಾವು ಎದೆ ತಟ್ಟಿ ಎಷ್ಟೋ ಸಲ ಹೇಳ್ತೇವೆ ನಮ್ಮ ಯಕ್ಷಗಾನದವರು ಹೇಳ್ತಾರೆ ಯಕ್ಷಗಾನ ಗಂಡು ಕಲೆ ಎಂತ ಗಂಡು ಕಲೆ ನನ್ ಕೇಳಿ ಹೇಳ್ತೇನೆ ನಾನು ಒಬ್ಬ ವಿದ್ವಾಂಸನಾಗಿ ಅದು ತಾಯಂದಿರು ಕೊಟ್ಟ ಆಶೀರ್ವಾದ ಯಾಕೆಂದ್ರೆ ಯಕ್ಷಗಾನ ಇರುವಲ್ಲೆಲ್ಲ ಒಂದು ಪದ್ಯ ಹೇಳ್ತಾರೆ ಗಜಮುಖದವಗೆ ಗಣಪಗೆ ಅಂತ ಆ ಪದ್ಯ ನಮ್ಮ ಯಕ್ಷಗಾನದಲ್ಲಿ ಬರುವ ಪದ್ಯ ಹೆಂಗಸರ ಹಾಡು ಇದು ಆಶ್ಚರ್ಯ ಆಗ್ಬಹುದು ನಿಮ್ಗೆ ಹೇಳಿದ್ರೆ ಆಧಾರ ಇದೆ ಭಾಷಿಕವಾದ ಆಧಾರ ಇದೆ ಅಲ್ಲಿ ಬರುವ ಎಲ್ಲ ಯಕ್ಷಗಾನದ ಧಾಟಿಗಳು ಹಾಡುಗಳು ನಮ್ಮ ತಾಯಂದಿರು ಹಾಡುವ ಹಾಡುಗಳೇ ಆಗಿವೆ ಅದು ಸುರುಟಿ ಇರಬಹುದು ಮತ್ತೊಂದು ಜಂಜೋಟಿ ಇರಬಹುದು ಎಲ್ಲ ರಾಗದ ಹಾಡುಗಳನ್ನು ನಮ್ಮ ತಾಯಂದಿರು ಹಾಡ್ತಾರೆ ಅಂದ್ರೆ ಇದಕ್ಕೆ ಮೂಲೆ ಹುಡುಕ್ತಾ 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 ಹೋದ್ರೆ ಇದು ತಾಯಿಯ ಕೊಡುಗೆ ಇದೇ ಜನಪದ ಜಗತ್ತಿಗೆ ಕೃಷಿಯನ್ನು ಹೇಳ್ಕೊಟ್ಟವರು ಯಾರು ಆಂಥ್ರೋಪಾಲಜಿಕಲಿ ಹೇಳ್ತದಲ್ಲ ಅದನ್ನು ಸ್ಪಷ್ಟವಾಗಿ ಅದು ಹಿತ್ತಿಲು ಪಿತ್ತಿಲ್ ಇಲ್ಲಂದ್ರೆ ಮನೆ ಮನೆ ಹಿಂಭಾಗದಲ್ಲಿ ಪ್ರಾರಂಭ ಆಯ್ತದು ಕೈತೋಟ ಅಂತ ಹೇಳಿದ್ರೆ ಆಮೇಲೆ ಹೀಗೆ ಅಗ್ರಿಕಲ್ಚರ್ ಅನ್ನೋದನ್ನು ಸೃಷ್ಟಿ ಮಾಡಿದ್ಲು ಅವಳು ಇದಕ್ಕೆ ಜಾನಪದದಲ್ಲಿ ನಮ್ಮಲ್ಲಿ ಉದಾಹರಣೆ ಸಿಗ್ತದೆ ನಮ್ಮಲ್ಲಿ ಬಂಡಿ ಹಬ್ಬ ಅಂತ ಆಗ್ತದೆ ಅದು ದೇವಿಸ್ಥಾನದಲ್ಲಿ ಅಲ್ಲಿ ಒಂದು ಹೂವಿನ ಮಕ್ಕಳ ಕೊಡುತ್ತ ಅಂತ ಉಂಟು ಆ ಹೂವಿನ ಮಕ್ಕಳೆಲ್ಲ ಒಂದು ಹೆಣ್ಣು ಮಕ್ಕಳು ಡ್ರೆಸ್ ಮಾಡ್ಕೊಳ್ತಾರೆ ಅಲ್ಲಿ ನಡೆಯುವ ಕ್ರಿಯೆ ಏನು ಅಂತ ಕೇಳಿದ್ರೆ ಇಡೀ ಕೃಷಿಯ ಕ್ರಿಯೆ ನಡೀತದೆ
ಉತ್ತುವುದು, ಬಿತ್ತುವುದು, ಕೊಯ್ಯುವುದು, ತೆನೆ ಬಡಿಯುವುದು ಎಲ್ಲ ನಡೀತದೆ ಅದರಲ್ಲಿ. ನೋಡಿ, ನಮ್ಮ ಸಾಂಸ್ಕೃತಿಕವಾದಂತಹ ಇತಿಹಾಸ ಅನ್ನೋದು ಈ ಬಗೆಯ ಜಾನಪದ ಆಚರಣೆಗಳಲ್ಲಿ ಈ ಹೊತ್ತಿಗೂ ಜೀವಂತಿಕೆ ಪಡೆದಿವೆ. ಆದ್ರಿಂದಲೇ ಭಾರತೀಯ ಸಂಸ್ಕೃತಿ ಅಂತ ಹೇಳುವಾಗ, ಅದರ ಸಮಗ್ರತೆಯ ಕುರಿತು ಆಲೋಚನೆಗೆ ತೊಡಗುವಾಗ, ಅಲ್ಲಿ ಇರುವುದೆಲ್ಲ ತಾಯಿ ಬೇರು, ತಾಯಿಯೇ ಬೇರು ಎಲ್ಲವುದಕ್ಕೂ. ಇದು ಒಂದು ಕಡೆಗೆ ಆದ್ರೆ ಜಾನಪದ ಪ್ರಪಂಚದಲ್ಲಿ ನಮ್ಮ ಆಶ್ರಯವಾದ ಋಷಿಮುನಿಗಳು ಯಾವ ದೇವಿ ಭಾಗವತ ಅಂತ ಒಂದು ಬೃಹತ್ ಗ್ರಂಥವನ್ನ ರಚಿಸಿದ್ದಾರೋ, ಆ ಗ್ರಂಥವನ್ನು ನೀವು ಓದಿದ್ರೆ ನಿಮಗೆ ಅರ್ಥ ಆಗ್ತದೆ ಏನು ಜಗತ್ತಿನಲ್ಲಿ ಏಕಮೇವ ದ್ವಿತೀಯವಾದ ಆತ್ಯಂತಿಕವಾದ ಸತ್ಯ ಸ್ವರೂಪ ಅಂದ್ರೆ ಅದು ತಾಯಿಯೇ, ಬೇರೆ ಯಾವುದು ಇಲ್ಲ ಅಂತ. ಚಪ್ಪಾಳೆ ಹೊಡಿಬೇಕು ಇದಕ್ಕೆ, ಏನು ದಾಕ್ಷಿಣ್ಯ ಮಾಡಬೇಡಿ, ಸಂತೋಷದ ಸುದ್ದಿ ಇದು. ನಾವೆಲ್ಲ ಅಮ್ಮನ ಮಕ್ಕಳು. ಈ ಕಲೆಯ ಪ್ರಶ್ನೆ ಬಂದಾಗಲೂ ಕೂಡ ಈ ಜಾನಪದ ಅಂತ ಏನ್ ಹೇಳ್ತೀರಿ, ಇದೇ ತಾಯಿ, ಬೇರೆ ತಾಯಿ ಎಲ್ಲಿ ಹುಡುಕಬೇಕು? ಮೂಲ ಕೇಳಿದ್ರೆ ತಾಯಿ, ಅಮ್ಮ. ಆದ್ರಿಂದಲೇ ಇಡೀ ಭಾರತದ ಇತಿಹಾಸವನ್ನು ನೀವು ತಲಸ್ಪರ್ಶಿಯಾಗಿ ಅಧ್ಯಯನ ಮಾಡಿದ್ರೆ ನನಗಂತೂ ಅಮ್ಮನನ್ನು ಬಿಟ್ಟರೆ ಇನ್ನೇನು ಕಾಣುವುದಿಲ್ಲ. ನಾವು ಸಂಸ್ಕೃತವನ್ನು ಓದಿದ್ದೇವೆ, ಕನ್ನಡವನ್ನು ಚೆನ್ನಾಗಿ ಓದಿದ್ದೇವೆ, ಸತ್ಯ ಹೇಳ್ತೇನೆ, ಭಾಷಾಶಾಸ್ತ್ರವನ್ನು ಓದಿದವನು ನಾನು. ನಮಗೆ ಅದರ ಸೂಕ್ಷ್ಮಗಳನ್ನು ಹುಡುಕ್ತಾ ಹೋದ್ರೆ ಗೊತ್ತಾಗ್ತದೆ. ಅವಳೇ ಹೇಳ್ತಾಳೆ, ಜಗದಂಬೆ ಜಗದಂಬೆ, ಎಷ್ಟು ಚಂದ ಶಬ್ದ ನೋಡಿ, ಜಗತ್ತಿನ ತಾಯಿ. ಅದು ಭೂತಾಯಿ ಇರಬಹುದು, ನೀವು ಹೇಳಿದಾಗೆ ನೀರು ನಮಗೆ ತಾಯಿ, ಭೂಮಿ ತಾಯಿ, ಗಾಳಿಯೋ ಆಕಾಶ ಎಲ್ಲವೂ ತಾಯಿಯೇ ಇರುವುದಿಲ್ಲ ಅಂತ. ಆದ್ರಿಂದ ತಾಯಿಯ ದರ್ಶನವನ್ನ ಮಾಡಿಕೊಡುವ ಮತ್ತು ಜಗತ್ತಿಗೆ ಒಂದು ಸಂದೇಶವನ್ನು ಸಾರುವುದಕ್ಕಾಗಿ ಇಂಥದ್ದೊಂದು ಅದ್ಭುತ ವೇದಿಕೆಯನ್ನ ಈ ರಂಗಾಯಣದ ಎಲ್ಲರೂ ಸೇರಿ ಮಾಡ್ತಾ ಇದ್ದಾರಲ್ಲ, ನಿಮಗೆ ಧನ್ಯವಾದ ಹೇಳ್ತೇನೆ ಸರ್. ನಾನು ಎಷ್ಟು ಪ್ರೀತಿಯ ವಿಷಯ ನೋಡಿ ಇದು. ಈಗ ಬಡತನ ಇರ್ತದೆ, ನಮ್ಮಲ್ಲಿ ಜಾತಿಯ ವಿದ್ವೇಷಣ ಇದೆ, ಹಸಿವು ಘೋರಾಕಾರವಾಗಿದೆ, ಇಷ್ಟೆಲ್ಲ ಇದ್ರು ತಾಯಿ ಒಬ್ಬಳಿದ್ದಾಳೆ ಅನ್ನೋದು ಮರಿಬಾರದು. ಎಲ್ಲಿವರೆಗೆ ಅಮ್ಮ ಇರ್ತಾಳೋ ಅಲ್ಲಿವರೆಗೆ ಮಕ್ಕಳು ಹಸಿವಿಗಾಗಿ ಚಡಪಡಿಸಬೇಕಾದದ್ದಿಲ್ಲ. ಸತ್ಯ ಹೇಳ್ತೇನೆ, ಇವತ್ತು ನಾವು ಸಣ್ಣಿರುವಾಗ ತುಂಬಾ ಬಡತನ ಕಂಡಿ, ನೀವು ನಂಬಲಿಕ್ಕಿಲ್ಲ ಅಷ್ಟು ಬಡತನ ಕಂಡಿವರು ನಾವು. ಆದ್ರೆ ನಮ್ಮ ದೊಡ್ಡಕ್ಕ ಮನೆಯಲ್ಲಿದ್ರೆ ನಮಗೆ ಒಂದು ತುತ್ತು ಗಂಜಿ ಸಿಗ್ತದೆ ಅಂತ ತಿಳ್ಕೊಂಡು ನಾನು ಈ ಕ್ಷಣಕ್ಕೂ ಅವಳ ಹೆಸರು ಹೇಳಿ ಕಣ್ಣೀರು ಹಾಕ್ತೇನೆ. ನಾನು ಎಲ್ಲಿಂದಲೋ ಭತ್ತ ತಂದು ಮೆರೆದು ನಮಗೆ ಅನ್ನ ಮಾಡಿ ಹಾಕಿದ್ದಾರೆ ಅವರು, ನಮ್ಮಮ್ಮ ನಮ್ಮಕ್ಕ. ನೀವು ಆಲೋಚನೆ ಮಾಡಿ, ನಾವು ಇದು ಕರಿಯಪ್ಪನವರು ಹೇಳಿದಾಗೇನೆ, ಇದು ಭಾಷಣದ ವಿಷಯ ಅಲ್ಲ, ಇದು ಅನುಭವದ ವಿಷಯ, ಅನುಭವದ ವಿಷಯ. ಇಂತಹ ಸ್ಥಿತಿಯಲ್ಲಿದ್ದಾಗ ಇಂತಹ ಮಾತುಗಳನ್ನು ಸಾರ್ವತ್ರಿಕವಾಗಿ ಎಚ್ಚರಿಸಿ ಒಂದು ಸಂದೇಶವನ್ನು ಕೊಡಬೇಕಾದಂತಹ ಸ್ಥಿತಿ ಆಧುನಿಕ ಸಮಾಜದಲ್ಲಿ ಇದೆ ಎನ್ನುವುದನ್ನ ಅರ್ಥೈಸಿಕೊಂಡಾಗ ನಾವೆಲ್ಲ ಇದನ್ನೇ ಮಾಡಬೇಕು, ನಮಗೆ ಕರ್ತವ್ಯ. ಇದು ಬರೇ ಭಾಷಣ ಅಲ್ಲ, ಇದು ನಿಮ್ಮ ಮನಸ್ಸಿನಲ್ಲಿದ್ದದ್ದನ್ನು ನಾನು ಹೇಳ್ತಾ ಇದ್ದೇನೆ, ನಮ್ಮ ಮನಸ್ಸಿನಲ್ಲಿದ್ದದ್ದನ್ನು ನಿಮ್ಮೊಳಗಡೆ ಹಂಚಿಕೊಳ್ತಾ ಇದ್ದೇವೆ. ಇಡೀ ರಂಗೋತ್ಸವ ತಾಯಂದಿರ ನೆನಪಿನಲ್ಲಿ ಅತ್ಯಂತ ಅದ್ಭುತವಾಗಿ ಶೋಭಾಯಮಾನವಾಗಿ ನಡೆಯಬೇಕಾದದ್ದು. ನಾವು ಎಲ್ಲ ಒಂದೇ ತಾಯ ಬಸಿರಿನಿಂದ ಬಂದ ಮಕ್ಕಳು. ಕವಿವಾಣಿ ಹೌದಾ? ಈ ಕವಿವಾಣಿ ಸುಮ್ಮನೆ ಬಂದದ್ದಲ್ಲ, ಅನುಭವ ಇದು. ಆದ್ರಿಂದ ನಾನು ಬಹಳ ದೀರ್ಘವಾದ ಭಾಷಣ ಮಾಡುವುದಕ್ಕೆ ಅಪೇಕ್ಷೆ ಯಾಕೆ ಪಡುವುದಿಲ್ಲ ಅಂತಂದ್ರೆ, ನಾನು ಒಬ್ಬ ಕಲಾವಿದನಾಗಿ ಎಷ್ಟೆಲ್ಲ ಕಲೆ ಪ್ರದರ್ಶನ ಆಗಬೇಕಾದ ಅಗತ್ಯ ಇದೆ. ಹಾಗಾಗಿ ನನ್ನ ಮಾತನ್ನ ಇಷ್ಟಕ್ಕೆ ಮೊಟಕುಗೊಳಿಸಿ ಈ ನಿರ್ದೇಶಕರು ಹೇಳಿದ ಮಾತುಗಳನ್ನು ಗಮನದಲ್ಲಿಟ್ಟುಕೊಂಡು ನಾವೆಲ್ಲ ಪ್ರತಿನಿತ್ಯವೂ ಆ ತಾಯಿಯ ಆರಾಧನೆ ಮಾಡೋಣ. ಎಲ್ಲೆಲ್ಲೂ ವೃದ್ಧಾಶ್ರಮ ಇಲ್ಲದೆ ಹೋದಾಗೆ ಮನೆಯಲ್ಲಿಯೇ ಇದ್ದು ತಾಯಂದಿರನ್ನ ನಾವು ಪೋಷಿಸಬೇಕಾದ, ಯಾಕೆಂದ್ರೆ ಬಾಲ್ಯದಲ್ಲಿ ನಮ್ಮ ಮಲ ಪುರುಷಾದಿಗಳನ್ನು ತೆಗೆದು ತೊಳೆದು ನಮ್ಮನ್ನು ನೋಡಿಕೊಂಡ ಆ ತಾಯಿಯ ಕೊನೆಯ ಅವಸ್ಥೆ ಮತ್ತೆ ಬಾಲ್ಯದ ಅವಸ್ಥೆ ಅದು.
ಅದನ್ನು ನೋಡಿಕೊಳ್ಳುವ ಬಹುದೊಡ್ಡ ಜವಾಬ್ದಾರಿ ನಮಗುಂಟು ಅನ್ನೋದನ್ನ ಈ ಸಭೆಗೆ ಹೇಳಿ ನಿಮಗೆಲ್ಲ ನಮಸ್ಕರಿಸಿ ನನ್ನ ಮಾತನ್ನು ಮುಗಿಸ್ತೇನೆ.